ಶ್ರೀ ಮಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಶ್ರೀದೇವಿ ಮಹಾತ್ಮೆಯ 14ನೆಯ ಅಧ್ಯಾಯ. ಶಾಂಬೆಯು ಖಡ್ಗದಿಂದ ನಿಶುಂಭನ ತಲೆಯನ್ನು ಕಡಿದು ಹಾಕಿದಳು. ರಕ್ತಬೀಜನ ಮರಣವನ್ನು ನೋಡಿದ ಶುಂಭ ನಿಶುಂಭರರು ಬಹಳ ಸಿಟ್ಟಿನಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ತನ್ನ ಬಲ ಸಮೇತನಾಗಿ ಬಾಣಗಳ ಸಮೂಹವನ್ನು ಬಿಟ್ಟು ಶರಗಳ ಮಳೆಯನ್ನು ಸುರಿಸಿದನು. ಆಗ ಶಾಂಬಯು ಆ ಶರವೃಷ್ಟಿ ಸಮೂಹವನ್ನು ಛೇದನ ಮಾಡಿ ನಾರಚ ಬಾಣಗಳನ್ನು ಮುಂಗಾರು ಮಳೆ ಸುರಿಸಿದಂತೆ ಉಭಯ ದೈತ್ಯರ ದೇಹಗಳನ್ನು ಗಾಯಗೊಳಿಸಿದಳು. ಬಾಣವೃಷ್ಟಿಯಿಂದಾದ ಗಾಯವನ್ನು ಸಹಿಸಿಕೊಂಡು ದೈತ್ಯರು ಪುನಃ ದೇವಿಯ ಮೇಲೆ ಬಾಣದ ಸುರಿಮಳೆಯನ್ನು ಮಾಡಿದರು. ಅವರ ಸಾಮರ್ಥ್ಯವನ್ನು ಕಂಡ ಶ್ರೀ ಶಾಂಬಯು 10 ಮುಖ 8 ಭುಜ 3 ನೇತ್ರ ಬಂಗಾರ ವರ್ಣದ ಪೀತಾಂಬರದ ಉಡುಗೆ ಬಿಳಿ ವರ್ಣದ ಶರೀರ ಕತ್ತಿ ಗದೆ ನೇಗಿಲಾಯುಧ ಶಾರ್ಗ ಎಂಬ ಬಿಲ್ಲು ಮುತ್ತಿನಾಭರಣಗಳಿಂದ ಮೃತ್ಯುವಿನ ತಾಯಿ ಎಂಬಂತೆ ಬಲವುಳ್ಳ ಸರಸ್ವತಿಯಾಗಿ ತೋರಿದಳು. ನಿಶುಂಭನ ಬಾಣಗಳನ್ನು ಕಡಿದು ಹಾಕಿದಳು. ಭಯಂಕರ ಬಿಲ್ಲು ಸಾರಥಿ ಸಮೀಪದ ಕುದುರೆ ಪಡೆಗಳನ್ನು 2 ತುಂಡು ಮಾಡಿದಳು. ಅಸುರೇಂದ್ರನ ಸಿಟ್ಟು ಬೆಂಕಿಯಾಗಿ ಬೇಗನೆ ಖಡ್ಗವನ್ನು ಹಿರಿದು ದೇವಿಯ ಬಾಣಗಳಿಗೆ ಡಾಲನ್ನು ಮರೆಮಾಚಿ ತೋರಿದನು. ಅವನ ಖಡ್ಗವು ಬೆಳಕಿಗೆ ತಳತಳ ಹೊಳೆಯುವುದನ್ನು ಕಂಡು ದೇವತೆಗಳ ಮೈಯೆಲ್ಲ ಝುಮ್ಮೆಂದಿತು. ದಿಗದೀಪರು ಮೊದಲಾಗಿ ಎಲ್ಲರೂ ಒಳಗೆ ಮೂರ್ತಿಸಿಕೊಂಡರು. ಹಾ ಎಂದು ಕೀಳು ಬುದ್ಧಿಯ ರಕ್ಕಸನು ಅಬ್ಬರಿಸಿ ಸಿಂಹದ ತಲೆಯ ಮೇಲೆ ಹೊಡೆದನು. ಕತ್ತಿಯ ಹೊಡೆತವು ಮುಟ್ಟುವುದೊಂದೇ ತಡ. ಸಂಹಾರಕರ್ತಳಾದ ಶಾಂಬಯು ರಕ್ಕಸನ ಕತ್ತಿ ಡಾಲುಗಳನ್ನು ಕಡಿದು ಹಾಕಿದಳು. ರಾಕ್ಷಸನು ಸಿಟ್ಟಿಗೆದ್ದು ಶೂಲ ನೆತ್ತಿ ಹೊಡೆಯಲು ರಣಭೂಮಿಯಲ್ಲಿ ಕಪ್ಪು ಹೊಗೆಯು ತುಂಬಿತು. ಶೂಲದ ಅಲಗು ಹೊಗೆಯ ಸಮುದ್ರದಲ್ಲಿ 100 ಸೂರ್ಯರಂತೆ ಹೊಳೆದು ಸಮುದ್ರವನ್ನು ಬತ್ತಿಸಿ ಉರಿಯನ್ನು ಉಗುಳುತ್ತಿರಲು ದೇವತೆಗಳು ತಮ್ಮ ಕಾರ್ಯವು ಮುಗಿಯಿತೆನ್ನುತ್ತಾ ಹಿಮಪರ್ವತದ ಮೇರೆಗೆ ಹೋಗಹತ್ತಿದರು. ನಂದೀಶನೆ ಕೇಳೆಂದು ಶಿವನು ನುಡಿದನು. ಕಳನು ಕೋಪಾವಶದಿಂದ ಗೌರಿಯ ಮೇಲೆ ಬಲವಾದ ಅಸ್ತ್ರವನ್ನು ಹೊಡೆದನು. ಮತ್ತು ಇದನ್ನು ಸೈರಿಸಿಕೊ ನೋಡೋಣವೆಂದು ಕೂಡಲೇ ರಾಕ್ಷಸರ ವೈರಿಯಾದ ಶ್ರೀದೇವಿಯು ಕತ್ತಿಯಿಂದ ಕಡಿದು ಚೆಲ್ಲಿದಳು. ಆಗ ಕಳನು ಮತ್ತಷ್ಟು ಕೋಪದಿಂದ ಶ್ರೀದೇವಿ ಮೇಲೆ ಗದೆಯಿಂದ ಬಲವಾಗಿ ಹೊಡೆದನು. ಆ ಗದೆಯು ಹೊಡೆತವನ್ನು ತಪ್ಪಿಸಿಕೊಂಡು ಮಹೇಶ್ವರನ ಶೂಲದಿಂದ ಗದೆಯನ್ನು ತುಂಡರಿಸಿದಳು. ವೀರರ ವೀರನಾದ ನಿಶುಂಭನನು ಭಾರತೀಯ ಸುಂದರವಾದ ಮುಕುಟದ ಮೇಲೆ ಪರಶುವಿನಿಂದ ಹೊಡೆಯಲು ಭಾರತೀಯ ಮುಕುಟದ ಮಾಣಿಕ್ಯವು ಉದರಿ ಬೀಳಲು ಪರಮದೇವಿಯು ಬಹಳ ಕೋಪದಿಂದ ದೈತ್ಯನನ್ನು 100 ಬಾಣಗಳಿಂದ ಹೊಡೆದಳು. ಆಗ ದೈತ್ಯನು ಪುನಃ ದೇವಿಯ ಮುಕುಟಕ್ಕೆ ಹೊಡೆಯಲು ಭದ್ರಮಂಗಳೆಯಾದ ದೇವಿಯು ರೌದ್ರಾವಶದಿಯಿಂದ ಬಾಣಗಳ ಸುರಿಮಳೆಯನ್ನೇ ಸುರಿಸಲು ಪರ್ವತಗಳು ಪುಡಿಪುಡಿಯಾದವು. ದೇವಿಯ ಬಾಣಗಳು ಬರದಿಂದ ಸಿಡಲು ಹೊಡೆದಂತಾಗಿ ತಾಕತ್ತಿರಲು ಅರಸನು ಶಕ್ತಿಗುಂದಿ ಭೂಮಿಯ ಮೇಲೆ ಬಿದ್ದು ಮೂರ್ಛೆ ಹೋದನು. ಇದನ್ನು ಕಂಡ ಶುಂಭನು ಅವಸರದಿಂದ ಬಂದು ದೇವಿಯೊಡನೆ ಯುದ್ಧ ಮಾಡಬೇಕೆಂದು ಬಂದನು. ಒಂದರ ಮೇಲೊಂದು ಇಟ್ಟು ಗಡಿಗೆಗಳು ಅಲ್ಲಾಡುವಂತೆ ಜಗತ್ತು ಅಲ್ಲಾಡಿತು. ದೇವಿ ಮತ್ತು ದೈತ್ಯನ ಶಂಖಧ್ವನಿಗೆ ಕಿವಿಗಳು ಗಡಚಿಕ್ಕಿದವು. ಹಾಗೂ ರಕ್ಕಸನ ಧನಸ್ಸಿಗೆ ಶಬ್ದಗಳಿಗೆ ದಶ ದಿಸೆಯೂ ತುಂಬಿ 3 ಲೋಕಗಳೆಲ್ಲ ಬಿರಿದವು. ದೇವಿ ರಕ್ಕಸನ ಕೂಗಿಗೆ ಅಷ್ಟ ದಿಗ್ವಿಜಗಳು ಉರುಳಿದವು. ಶುಂಭ ಸರಸ್ವತಿಯರು ಸಿಟ್ಟಿನಿಂದ ವಾ ವಾ ಎನ್ನುತ್ತಾ ಬಹುಗರ್ಜನೆಯಿಂದ ಬಿಲ್ಲಿನಿಂದ ಬಾಣಗಳನ್ನು ಕೆಡಹಿದರು. ಶುಂಭ ದೇವಿಯರಲ್ಲಿ ಭಯಂಕರವಾದ ಕೋಪದ ಪ್ರಕಾಶವು ಹೆಚ್ಚಿತು. ಇಬ್ಬರೂ ಸಮನಾಗಿ ಯುದ್ಧ ಮಾಡಿದರು. ನಿಶುಂಭನು ಕೂಡಲೇ ಎಚ್ಚರವಾಗಿ ಕಣ್ಣು ತೆರೆದು ನೋಡಿ ಉರಿದೆದ್ದು ಕೈಯಲ್ಲಿ ಬಿಲ್ಲು ತೆಗೆದುಕೊಂಡನು. ಅಣ್ಣ ತಮ್ಮಂದರಿಬ್ಬರು ಶಾಂಭವಿಯ ಮೇಲೆ ಬಾಣಗಳನ್ನು ಸುರಿಸಿದರು. ಶಾಂಭವಿಯು ಇಬ್ಬರ ಬಾಣಗಳನ್ನು ನಾಶಪಡಿಸಿದಳು. ಬಾಣದ ಹೊಡೆತಕ್ಕೆ ನಿಶುಂಭನು ಸಾರಥಿಯು ಬಿದ್ದನು. ಬಿಲ್ಲಿನ ದಾರ ಹರಿದು ಪತಾಕೆ ಮುರಿದು ಬಿದ್ದಿತು. ಶುಂಭನ ಶೂಲವನ್ನು ತೆಗೆದುಕೊಂಡು ಚಂಡಿಯು ಎದುರಿಗೆ ಬರಲು ಬಾಣಗಳ ಗುಂಪು ತಾಕಲು ಮೈ ಮೇಲೆ ಎಚ್ಚರವಿಲ್ಲದೆ ಶುಂಭನು ಭೂಮಿಗೆ ಬಿದ್ದನು. ಅಣ್ಣನ ಮೂರ್ಛೆಯಾದುದನ್ನು ಕಂಡು ನಿಶುಂಭ ನೋಡಿ ಈಕೆಯು ಯಾರಿವಳೋ ಏನು ಮಾತನಾಡಿಸಬೇಕೆಂದು ಮಾತನಾಡಿದನು. ಎಲೆ ಸ್ತ್ರೀ ಎಳೆ, ನೀನು ಯಾರು? ನಿನಗೆ ಯುದ್ಧದ ಪ್ರಸಂಗವೇಕೆ? 3 ಲೋಕಗಳಿಗೆ ಅರಸನಾದ ಶುಂಭನೊಡನೆ ಯುದ್ಧವೇಕೆ? ಹರಿಹರನಿಗೆ ಅಸಾಧ್ಯವಾಗಿರುವಾಗ ನಿನಗಿದು ಸಾಧ್ಯವೇ? ನಾನು ಆ ವೀರನಾದ ಶುಂಭರಸನ ತಮ್ಮನಾದ ನಿಶುಂಭನನು.
ಕೇಳು, ನಿನ್ನನ್ನು ಜೀವದಿಂದ ಬಿಟ್ಟಿದ್ದೇನೆ, ಸುಮ್ಮನೆ ನಿನ್ನಾಲಯಕ್ಕೆ ಹೋಗು. ನೀನು ನಮ್ಮ ಮಾತಿಗೆ ಹೋಗದಿದ್ದರೆ ನಿನ್ನನ್ನು ನಿಶ್ಚಯವಾಗಿ ಕೊಲ್ಲುವನೆಂದು ತಡ ಮಾಡದೆ ಉತ್ತರಿಸಿದನು. ಆಗ ದೇವಿಯು, ನಿಶುಂಭ ದೈತ್ಯ ಕೇಳು, ಕೇಳಿದರೆ ಹೇಳಬೇಕಾಗುವುದು. ಶುಂಭ ನಿಶುಂಭರು ಇಬ್ಬರು ಅಣ್ಣ ತಮ್ಮಂದಿರು, ಬಹಳ ಶೂರರಂತೆ ಅವರನ್ನು ಯುದ್ಧ ಭೂಮಿಯಲ್ಲೇ ಕೊಂದೇ ಹೋಗುವನೆಂದು ನನಗೆ ಪರದೇವಿ ಎನ್ನುವರು. ಇನ್ನೇನಾದರೂ ಕೇಳುತ್ತಿದ್ದರೆ ಕೇಳೆಂದಳು. ಹೀಗೆ ನುಡಿದ ಮೇಲೆ ದೇವಿಯು ವಿದ್ಯೆ ಬಾಣಗಳಿಂದ ಹೊಡೆದಳು. ಬಾಣಗಳು ರಕ್ಕಸನ ಮೈಯಲ್ಲಿ ರಂಧ್ರಗಳಾಗಿ ದೇಹದೊಳಗಿಂದ ಪಾರಾದವು. ಅರಸನು ನರಳುತ್ತಾ ಮಾಯಾರೂಪ ಧರಿಸಿ ಯುದ್ಧ ಮಾಡತೊಡಗಿದನು. ದೇವಿಯು ಇಂದ್ರಾಜಾಲ ಸ್ವರೂಪಗಳಲ್ಲವೇ, ದಿಟ್ಟಿಸಿ ನೋಡಲು ಸುಳ್ಳು ತೋರಿಕೆಯು ನಾಶವಾಯಿತು. ರಕ್ಕಸನು ಭಯಂಕರ ಗದೆಯನ್ನು ತೆಗೆದುಕೊಂಡು ದೇವಿಗೆ ಪ್ರಯೋಗಿಸಿದನು. ನಿಶುಂಭನನ್ನು ಎತ್ತಿ ತರುವ ಗದೆಯ ಹಸ್ತವನ್ನು ದೇವಿ ತಡೆಯಲು ಗದೆಯ ಹಸ್ತವು ಹಾರಿ ದೇವತೆಗಳನ್ನು ಓಡಿಸಿತು. ಆಗ ದೇವಿಯ ಹತ್ತಿರ ಬರಲು ದೇವಿಯು ಶೂಲದಿಂದ ನಾಶಪಡಿಸಿದಳು. ರಕ್ಕಸನು ಮತ್ತೆ ಎಡಗೈಯಿಂದ ಗದೆಯನ್ನು ತರಲು ದೇವಿಯು ಮತ್ತೆ ನಿಶುಂಭನ ಗದೆಯನ್ನು ಹಸ್ತವನ್ನು ತಡೆಯಲು ಅದು ದೇವತೆಗಳನ್ನು ಓಡಿಸಿ ಪುನಃ ದೇವಿ ಹತ್ತಿರ ಬರಲು ದೇವಿಯು ಅದನ್ನು ಕತ್ತರಿಸಿದಳು. ರಾಕ್ಷಸನು ಭಲೇ ಎಂದು ಕಾಲಿನಿಂದ ಒದೆಯಲು ಬಂದನು. ಅವನ ಒದೆಯುವ ಮೊದಲೇ ದೇವಿಯು ಅವನ ತೊಡೆಯನ್ನು ಕತ್ತರಿಸಿದಳು. ಆಗ ನಿಶುಂಭನು, ಶಾಂಭವಿಯೇ ಹೆದರಬೇಡ ನೋಡೆನ್ನುತ್ತಾ ಬಾಯಿ ತೆರೆದು ದೇವಿಯನ್ನು ನುಂಗಲಕ್ಕೆ ಬಂದನು. ಆಗ ದೇವಿಯು ಹುಂಕರಿಸುತ್ತಾ ಕತ್ತಿಯಿಂದ ಶಿರವನ್ನು ಹಾರಿಸಿದಳು. ನಿಶುಂಭನ ತಲೆಯು ಆಕಾಶಕ್ಕೆ ಏರಿ ಆರ್ಭಟ ಮಾಡುತ್ತಾ ಶಿವನ ಹತ್ತಿರ ಬರಲು ಶಿವನು, ಶೂರ್ಯನೇ ಕೇಳು, ನಾವು ನಿಮ್ಮವರಲ್ಲವೇ, ಅದು ವಿಷ್ಣುವಿನ ಕಡೆ ಹೋಯಿತು. ಶೂರ್ಯನೇ, ನಿನಗೆ ವಿರೋಧವಿಲ್ಲವೆನ್ನಲು ದೇವತೆಗಳ ಕಡೆಗೆ ಬಂದಿತು. ದೇವತೆಗಳು ತಿರುಗಾಡಿ ಧ್ವನಿ ಕುಗ್ಗಿ ನಾವು ಸೇವಕರಾಗಿರುವೆಂದು ಕೈಮುಗಿಯಲು ಮತ್ತೆ ಶಾಂಭವಿ ಹತ್ತಿರ ಬರಲು ದೇವಿಯು ಏಳು ಬಾಣಗಳಿಂದ ಹೊಡೆದು ಕೆಡವಿದಳು. ಸಪ್ತ ಮಾತೃಕೆಯರು ನಿಶುಂಭನ ಸೈನ್ಯವನ್ನು ಓಡಿಸಿ ಪೊಡೆದು ಪುಡಿ ಪುಡಿ ಮಾಡಿದರು. ನಾನಾ ಪ್ರಕಾರದ ಆಯುಧಗಳಿಂದ ರಾಕ್ಷಸರ ಸೈನ್ಯವು ನಾಶ ಮಾಡಿದರು. 2000 ಅಕ್ಷೋಹಿಣ ರಾಜರು ನಿಶುಂಭನ ಎಡಬಲಗಳಲ್ಲಿ ಸತ್ತರು. ಪರಾಕ್ರಮಿಯಾದ ನಿಶುಂಭನು ದೇವಿಯ ಉಪದೇಶದಂತೆ ನಾನು ನನ್ನದು ಎಂಬ ಅಹಂಕಾರವನ್ನು ಬಿಟ್ಟಿದ್ದರಿಂದ ದೇವತೆಗಳ ಸಮೂಹದಲ್ಲಿ ಶೋಭಿಸಿದನು. ದೇವತೆಗಳು ಶಾಂಭವಿಯ ಮೂರ್ತಿಯನ್ನು ನೋಡಿ ರಕ್ಷಿಸೆಂದು ಹೊರಳಿ ಚಿದಾನಂದವಧೂತರನ್ನು ನೆನೆದರು. ಇಂತು ಶ್ರೀದೇವಿ ಮಹಾತ್ಮೆಯ 14ನೆಯ ಅಧ್ಯಾಯ ಸಂಪೂರ್ಣಂ. ಶ್ರೀದೇವಿಯ ಮಹಾತ್ಮೆಯ ನುಡಿ ಸೇವೆ ಪುಸ್ತಕದ ಆಧಾರದಿಂದ. ನಾನು ಅನ್ನಪೂರ್ಣ ಗೌರಿಶಂಕರ್ ನರೋಣೆ ಸೊಲ್ಲಾಪುರದಿಂದ. ಧನ್ಯವಾದಗಳು.